ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಸುಮಾರು 11 12 ದಿವಸ ಕೋವಿಡ್ ಇದರಲ್ಲಿ ಕ್ವಾರಂಟೈನ್ ಮುಗಿದಿದೆ ಟೆಸ್ಟ್ ಆಗಿದೆ ನೆಗೆಟಿವ್ ಕೂಡ ಬಂದಿದೆ ಹೀಗಾಗಿ ಇವತ್ತಿನಿಂದ ದೇನೆದ ಕಚೇರಿಯಲ್ಲಿ ಕೆಲಸವನ್ನ ಮಾಡಬೇಕು ಅನ್ನುವಂತ ತೀರ್ಮಾನ ಮಾಡಿದೆ ನಿನ್ನೆ ಡಿಸಿಗಳ ಮೀಟಿಂಗ್ ಅಲ್ಲ ಮಾಡಿದ್ದೇವೆ ಕೋವಿಡ್ ಬಗ್ಗೆ ಯಾವ ಜಿಲ್ಲೆಯಲ್ಲಿ ಲಸಿಕೆ ಕಮ್ಮಿ ಇದೆ ಅವಕ್ಕೆ ವಿಶೇಷವಾಗಿ ಲಸಿಕೆ ಪ್ರಮಾಣವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂತ ಒಂದು ವಿಚಾರವನ್ನ ಅವರಿಗೆ ಸ್ಪಷ್ಟವಾಗಿ ಹೇಳಿದೆವು ಡೋಸ್ 1 ಡೋಸ್ 2 ಮತ್ತು 15 ರಿಂದ 18 ಮತ್ತು ವಿಶೇಷವಾಗಿ ಕರೋನಾ ವಾರಿಯರ್ಸ್ ಅಲ್ಲಿ ಇನ್ನಷ್ಟು ತೀವ್ರ ಗತಿಯಲ್ಲಿ ಲಸಿಕೆ ಆಗಬೇಕು ವಿಶೇಷ ಗಮನ ಕೊಡಲು ಹೇಳಿದೆ ಮತ್ತು ತಮಗೆಲ್ಲ ಗೊತ್ತಿದ್ದಂತೆ 94% ಈಗ ಹೋಮ್ ಐಸೋಲೇಷನ್ ಇರೋದರಿಂದ ಎಂಟೈರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆ ಕಡೆ ಲಕ್ಷ್ಯ ಕೊಡಬೇಕು ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕು ಟ್ರೇಸಿಂಗ್ ಮಾಡಬೇಕು ಮತ್ತು ಅವರಿಗೆ ಔಷಧಿ ಕಿಟ್ಗಳನ್ನು ಕೊಡಬೇಕು ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯರ ನಡೆ ಹಳ್ಳಿ ಕಡೆಗೆ ಅಂತ ನಾವು ಹಿಂದೇನು ಮಾಡಿದ್ವಿ ಅದನ್ನು ಪುನರ್ ಪ್ರಾರಂಭ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಮತ್ತು ಬೂಸ್ಟರ್ ಡೋಸ್ಗಳನ್ನು ಆ ಯಾವ್ಯಾವ ವರ್ಗಕ್ಕೆ ಕೊಡಬೇಕು ಅದಕ್ಕೆ ಕೊಡೋದಕ್ಕೆ ಮಾಡಿದೆ ಶುಕ್ರವಾರ ದಿವಸ ತಜ್ಞರ ಜೊತೆಗೆ ಸಭೆಯನ್ನು ಮಾಡಿದೆ ಯಾವ್ಯಾವ ಯೋಜನೆಗಳನ್ನು ಯಾವ್ಯಾವ ನಿರ್ಬಂಧಗಳನ್ನು ಈಗಾಗಲೇ ಹೇರಿದ್ದೇವೆ ಅವ್ರ ಪುನರ್ ಪರಿಶೀಲನೆಯನ್ನು ಮಾಡಿದೆ ಕೋವಿಡ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆದರೆ ಅದು ಆಸ್ಪತ್ರೆಯ ಒಂದು ಮೇಲೆ ಲೋಡ್ ಇಲ್ಲ ಮತ್ತು ಅಡ್ಮಿಷನ್ಸ್ ಇಲ್ಲ ಓ ಪಿ ಡಿ ಜೊತೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ ಎಲ್ಲ ಹಿನ್ನೆಲೆಯಲ್ಲಿ ತಜ್ಞರು ಏನು ಹೇಳ್ತಾರೆ ನಿರ್ಬಂಧಗಳ ಸಡಿಲಿಕೆ ಇದೆ ಸರ್ ವೀಕೆಂಡ್ ಕರ್ಫ್ಯೂ ವಾಪಸ್ ಇದೆಯಾ ಅಂತ ಅವೆಲ್ಲವೂ ಕೂಡ ತಜ್ಞರ ಒಂದು ವರದಿಯನ್ನು ನೋಡಿಕೊಂಡು ತೀರ್ಮಾನವನ್ನು ಮಾಡ್ತೀವಿ ಸರ್ ಇತ್ತೀಚೆಗೆ ಸಾಕಷ್ಟು ಬಿಜೆಪಿ ನಾಯಕರುಗಳೇ ಸಭೆ ಸಮಾರಂಭ ಜನ್ಮದಿನ ಅಂತೆಲ್ಲ ಸಿಕ್ಕಾಪಟ್ಟೆ ರೂಲ್ಸ್ ವೈಲೇಷನ್ ಮಾಡಿದ್ದಾರೆ ನೋಡಿ ನಾನು ಸ್ಪಷ್ಟವಾಗಿ ಆದೇಶವನ್ನು ಕೊಟ್ಟಿದ್ದೀನಿ ನಿನ್ನೆ ಚೀಫ್ ಸೆಕ್ರೆಟರಿ ರಿಟರ್ನಲ್ಲೂ ಕೂಡ ಆದೇಶವನ್ನು ಕೊಟ್ಟಿದ್ದಾರೆ ಯಾರೇ ಕೋವಿಡ್ ಉಲ್ಲಂಘನೆ ಮಾಡಿದರೆ ಅವರಿಗೆ ಕೋವಿಡ್ ನಿರ್ಬಂಧ ನಿಯಮಗಳ ಪ್ರಕಾರ ಉಲ್ಲಂಘನೆ ಆದರೆ ಕ್ರಮಗಳನ್ನು ತೆಗೆದುಕೋಬೇಕು ಕಾನೂನು ಕ್ರಮವನ್ನು ತಗೋಬೇಕು ಕೇಸನ್ನು ಕೂಡ ಹಾಕಬೇಕು ಅಂತ ಹೇಳಿದ್ದೇವೆ ಇದರಲ್ಲಿ ಯಾವ ಸಂಘಟನೆ ಯಾವ ಸಂಘ ಅನ್ನೋ ಪ್ರಶ್ನೆ ಇಲ್ಲ ಯಾವುದೇ ಭೇದ ಭಾವ ಇಲ್ಲದೆ ಮಾಡೋದಕ್ಕೆ ಸೂಚನೆ ಕಾಂಗ್ರೆಸ್ನವರು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ನವರು ದೂರ ಅವಶ್ಯಕತೆ ಇಲ್ಲ ನಾವೇ ಸ್ವಯಂ ಪ್ರೇರಣೆಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ ನಿಮ್ಮ ಸಚಿವ ಶಾಸಕರ ಮೇಲೆ ದೂರು ದಾಖಲು ಮಾಡಿ ಯಾರೇ ಇರಲಿ ದೂರು ದಾಖಲೆ ಮಾಡೋಕ್ಕೆ ಯಾವ ಆದೇಶ ಕೊಟ್ಬಿಟ್ಟಿದೆ ಸರ್ ಇನ್ನೊಂದು ಸಾಕಷ್ಟು ಚರ್ಚೆ ಆಗ್ತಾ ಇರೋದು ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ ಬಹಳ ದಿನಗಳಿಂದ ಕಾಯ್ತಾ ಇದ್ರು ಸಂಕ್ರಾಂತಿ ಆದ್ಮೇಲೆ ಆಗುತ್ತೆ ಅದರ ಬಗ್ಗೆ ನಾನು ಸಾರ್ವಜನಿಕವಾಗಿ ಚರ್ಚೆ ಮಾಡಲು ಇಷ್ಟಪಡೋದು ಸರ್ ಫೆಬ್ರವರಿ ಬಗ್ಗೆ ಏನು ಅಂದಾಜು ಕೊಟ್ಟಿದ್ದಾರೆ ಸರ್ ಇದು ತಜ್ಞರು ಮೊದಲೆರಡು ವಾರದಲ್ಲಿ ಪೀಕ್ ಹೋಗುತ್ತೆ ಒಂದು ಒಂದು ಲಕ್ಷ ಹೋಗುತ್ತೆ ಅಂತೆಲ್ಲ ಇದು ಯಾವುದಲ್ಲ ಅದು ಬೇರೆ ಬೇರೆ ದೇಶ ಮತ್ತು ಬೇರೆ ಬೇರೆ ರಾಜ್ಯಗಳ ಟ್ರೆಂಡ್ ನೋಡಿ ಅವರು ಒಂದು ಅಂದಾಜು ಮಾಡಿದ್ದಾರೆ ನಮ್ಮದು ವಿಳಂಬವಾಗಿ ಪ್ರಾರಂಭ ಆಯಿತು ಅದರಿಂದ ಜನವರಿ ಅಂತ್ಯ ಮತ್ತು ಫೆಬ್ರವರಿ ಮೊದಲನೇ ವಾರದಲ್ಲಿ ಪೀಕಿಗೆ ಹೋಗ್ತದೆ ಅನ್ನುವಂಥ ಒಂದು ಅಂದಾಜು ಇತ್ತು ಮತ್ತು ಈ ಸಂದರ್ಭದಲ್ಲಿ ಸಡಿಲಿಕೆ ಬಗ್ಗೆ ಯಾಕೆ ಚರ್ಚೆ ಆಗ್ತಿದೆ ಇಷ್ಟೊಂದು ಇಲ್ಲಿ 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 ಎಲ್ಲರೂ ಕೂಡ ಚರ್ಚೆ ಮಾಡ್ತಿರೋದು ಏನು ಅಂತಂದು ಇಲ್ಲ ಇಲ್ಲ ಎಲ್ಲರೂ ಕೂಡ ಏನು ಚರ್ಚೆ ಮಾಡ್ತಾ ಇದ್ದಾರೆ ಇದೊಂಥರ ಫ್ಲೂ ಥರ ಬಂದು ಎಲ್ಲ ಕಡೆ ಹೋಗ್ತಾ ಇದೆ ಹಾಸ್ಪಿಟ್ಲ್ ಅಡ್ಮಿಷನ್ ಆಗ್ತಾ ಇಲ್ಲ ಆದ್ದರಿಂದ ದಿನನಿತ್ಯದ ಕೆಲಸ ಕಾರ್ಯಗಳು ಮಾಡ್ತಾ ನಾವು ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿದರೆ ಒಂದು ರೀತಿಯಲ್ಲಿ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಜನರಲ್ ಭಾವನೆ ಇದೆ ಅದನ್ನು ತಜ್ಞರು ಪರಾಮರ್ಶೆ ಮಾಡ್ತಾ ಇದ್ದಾರೆ ನಾವು ಕಳೆದ ಸೋಮವಾರ ಮಾಡಿದಾಗ ತಜ್ಞರಿಗೆ ಹೇಳಿದೆ ಪರಾಮರ್ಶೆ ಮಾಡಿರಿ ಅಂತ ಮಾಡ್ತಾ ಇದ್ದಾರೆ ಅವರು ಶುಕ್ರವಾರ ದಿವಸ ಒಂದು ಸಭೆಯಲ್ಲಿ ಸಂಪೂರ್ಣದ ಚಿತ್ರವನ್ನು ಇಡ್ತಾರೆ ನಮಗೆ ಸ್ಪಷ್ಟತೆ ಸಿಗ್ತದೆ ಆಮೇಲೆ